ಮುಂಗಾರು ಪೂರ್ವ ಮಳೆಯ ನಡುವೆಯೇ ಮತ್ತೊಂದು ಶುಭ ಸುದ್ದಿ ಕಾಣಿಸ್ತಾ ಇದೆ. ಜೂನ್ 1ರಂದೇ ಕೇರಳಕ್ಕೆ ಕಾಲಿಡ್ತಾ ಇದೆ ಮುಂಗಾರು ಮಾರುತ. ಜೂನ್ 4ರೊಳಗೆ ಮುಂಗಾರು ಕರ್ನಾಟಕಕ್ಕೆ ಪ್ರವೇಶವನ್ನು ಪಡೆಯಿತು. ಇದೊಂದು ಶುಭ ಸುದ್ದಿ. ಈ ಬಾರಿ ಮಳೆ ಇಲ್ಲದೆ ಬಹಳ ಕಂಗಾರಾಗಿದ್ದಂಥ ರೈತ ಈಗ ಒಂದು ರೀತಿ ಖುಷಿಯಿಂದ ಈ ಮಳೆಯನ್ನು ಸ್ವಾಗತ ಮಾಡುವಂಥ ಸಂದರ್ಭ. ಜೂನ್ 15ರ ವೇಳೆಗೆ ದೇಶಾದ್ಯಂತ ಮಳೆ ಇರುತ್ತೆ, ಮುಂಗಾರು ಮಳೆ. ಕರಾವಳಿ ಮಲೆನಾಡಿನಲ್ಲಿ ಜೂನ್ ಮೊದಲ ವಾರದಲ್ಲಿ ಮುಂಗಾರು ಸಿಂಚನ ಆಗುತ್ತೆ. ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕಕ್ಕೆ ಈ ಬಾರಿ ಬಂಪರ್ ಮಳೆಯಾಗುತ್ತೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ವಾಡಿಕೆಯಂತೆ ಪ್ರತಿ ವರ್ಷವೂ ಕೂಡ ಎಷ್ಟಾಗ್ತಿತ್ತೋ ಸರಾಸರಿ ಅಷ್ಟಕ್ಕೆ ಸೀಮಿತಗೊಳ್ಳುವ ಮುನ್ಸೂಚನೆ ಇದೆ. ಬೆಂಗಳೂರಿಗೆ ಜೂನ್ ಮೊದಲ ವಾರದಲ್ಲಿಯೇ ಮುಂಗಾರು ಮಳೆ ಪ್ರವೇಶ ಆಗುತ್ತೆ. ಒಂದು ರೀತಿ ರೈತರ ಮೊಗದಲ್ಲಿ ಬಹಳ ಖುಷಿ, ಮಂದಹಾಸ ಈ ಹವಾಮಾನದ ಮುನ್ಸೂಚನೆಯ ಹಿನ್ನೆಲೆ. ಈಗಾಗಲೇ ಮಳೆಯಾಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರೀ ಮಾನ್ಸೂನ್ ಅಂತ ಏನು ಕರಿತೀವಿ, ಪೂರ್ವ ಮುಂಗಾರು, ಪ್ರೀ ಮಾನ್ಸೂನ್ ಶುರುವಾಗಿದೆ. ಅನೇಕ ಕಡೆಗಳಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಮಳೆ ಸುರಿತಾ ಇರೋದ್ರಿಂದ ಕೆಲವು ಕಡೆ ಅನಾಹುತಗಳು ಕೂಡ ಸಂಭವಿಸ್ತಾ ಇದ್ದಾವೆ. ಆದರೆ ಅಧಿಕೃತವಾಗಿ ಮುಂಗಾರು ಪ್ರವೇಶ ಆಗೋದು ಜೂನ್ 4ಕ್ಕೆ ಅಥವಾ ಜೂನ್ 4ರ ಒಳಗೆ. ಜೂನ್ 15ರ ವೇಳೆಗೆ ದೇಶಾದ್ಯಂತ ಮಾನ್ಸೂನ್ ಇರುತ್ತೆ, ಮುಂಗಾರು ಇರುತ್ತೆ. ಈ ಬಾರಿ ಬರದಿಂದ ಕಂಗೆಟ್ಟಿದ್ದಂಥ ಜನತೆಗೆ, ಬರದಿಂದ ಬೆಳೆಯನ್ನು ಕಳೆದುಕೊಂಡು ಬಹಳ ನಷ್ಟವನ್ನು ಅನುಭವಿಸಿದ್ದಂಥ ರೈತರಿಗೆ ಇದು ಖುಷಿಯ ಸುದ್ದಿ.